ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮನೆಯ ಸಂತೋಷ ಮತ್ತು ಮನೆಯ ನೆಮ್ಮದಿ ಶಾಂತಿಗಾಗಿ ಪಾಲ್ಗುಣ ಅಮಾವಾಸೆ ಎಂದು ಉಪವಾಸವನ್ನು ಮಾಡುತ್ತಾರೆ ದೇವತೆಗಳು ಸಹ ಈ ಪಾಲ್ಗುಣ ಅಮಾವಾಸ್ಯೆಯ ದಿನದಂದು ನದಿಗಳಲ್ಲಿ ವಾಸಿಸುತ್ತಾರೆಯಂತೆ ಹಾಗಾಗಿ ಆ ದಿನ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷವನ್ನು ಪಡೆಯಬಹುದಂತೆ ಇನ್ನು ಆ ದಿನ ಅಮಾವಾಸ್ಯೆಯೆಂದು ಪೂರ್ವಜರ ಶಾಂತಿಗಾಗಿ ತರ್ಪಣ ಮತ್ತು ಶ್ರಾದ್ದವನ್ನು ಸಹ ಮಾಡುತ್ತಾರೆ ಈ ಬಾರಿ ಪಾಲ್ಗುಣ ಅಮವಾಸೆಯು ಮಾರ್ಚ್ ಎರಡನೇ ತಾರೀಕು ಬುಧವಾರದಂದು ಬಂದಿದೆ ಈ ಪಾಲ್ಗುಣ ಅಮಾವಾಸೆಯ ಶುಭ ಮುಹೂರ್ತ ಆಚರಣೆ ಮತ್ತು ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ಈ ಪಾಲ್ಗುಣ ಅಮಾವಾಸೆಯು ಪ್ರಾರಂಭವಾಗುವುದು ಮಾರ್ಚ್ ಎರಡನೇ ತಾರೀಕು ಬುಧವಾರದಂದು ಬೆಳಗ್ಗೆ ಒಂದು ಗಂಟೆಗೆ ಆರಂಭವಾದರೆ ಎರಡನೇ ತಾರೀಕು ಅವತ್ತಿನ ದಿವಸವೇ ರಾತ್ರಿ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಅಂತ್ಯವಾಗುತ್ತೆ ಈ ಪಾಲ್ಗುಣ ಅಮಾವಾಸೆಯ ದಿನದಂದು ಬೆಳಗ್ಗೆ ಎದ್ದ ನಂತರ ಗಂಗಾ ನದಿ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಇಲ್ಲಾಂದರೆ ಗಂಗಾ ಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಬೇಕು ಇನ್ನು ಅವತ್ತಿನ ದಿವಸ ಸಾಧ್ಯವಾದರೆ ಬಡವರಿಗೆ ಆದಷ್ಟು ದಾನವನ್ನು ಮಾಡಿ ಹಾಗೆ ಅವತ್ತಿನ ದಿನ ಸಂಜೆ ಅರಳಿ ಮರದ ಹತ್ತಿರ ಹೋಗಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಅರಳಿ ಮರದ ಸುತ್ತಲೂ ಕೂಡ ಏಳು ಪ್ರದಕ್ಷಿಣೆಯನ್ನು ಹಾಕಿ ಹಾಗೆ ಪಾಲ್ಗುಣ ಅಮಾವಾಸ್ಯೆಯ ದಿನದಂದು ನಾವು ಹಗಲಿನಲ್ಲಿ ಮಲಗಬಾರದು ಮತ್ತು ಹೆಚ್ಚು ಹೊತ್ತು ಕೂಡ ಅವತ್ತಿನ ದಿವಸ ನಿದ್ರೆಯನ್ನು ಮಾಡಬಾರದು ಸೂರ್ಯ ಉದಯಕ್ಕಿಂತ ಮುಂಚೆಯೇ ಏಳಬೇಕು ಪಾಲ್ಗುಣ ಅಮಾವಾಸಿಯ ದಿನದಂದು ಉಪವಾಸವನ್ನು ಕೂಡ ಮಾಡಬಹುದು ಅಂದರೆ ಮನೆಯ ಶಾಂತಿ ಮತ್ತು ನೆಮ್ಮದಿಗಾಗಿ ಅವತ್ತಿನ ದಿವಸ ಆದರೆ ಉಪವಾಸವನ್ನು ಮಾಡಿ ಹಾಗೆ ಉಪವಾಸವನ್ನು ಮಾಡುವವರು ಅವತ್ತಿನ ದಿವಸ ಉಪ್ಪನ್ನು ಸೇವಿಸಬಾರದು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ನಾನ್ವೆಜ್ ಅನ್ನು ಕೂಡ ತಿನ್ನಬಾರದು ಅಮವಾಸ್ಯ ದಿನದಂದು ಸಂಜೆ ಮನೆಯ ಬಾಗಿಲ ಹತ್ತಿರ ಕತ್ತಲು ಇರಬಾರದು ಅಂದರೆ ಮನೆ ಕತ್ತಲಲ್ಲಿ ಇರಬಾರದು ಅಮವಾಸೆಯ ದಿನದಂದು ಹಾಗಾಗಿ ಅವತ್ತಿನ ದಿವಸ ಸಂಜೆ ಮನೆಯ ಬಾಗಿಲ ಬಳಿ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಬೇಕು ನೋಡಿ ಆ ದಿನ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಖಾಲಿ ಕೈಯಲ್ಲಿ ಕಳಿಸಬಾರದು ಏನನ್ನಾದರೂ ನಿಮ್ಮಲ್ಲಿ ಇರುವುದನ್ನು ಕೊಟ್ಟು ಕಳಿಸಿ ಹಾಗೆ ಅಮವಾಸ್ಯ ದಿನ ದಾನ ಮಾಡುವುದು ತುಂಬಾ ಒಳ್ಳೆಯದು ಮಹಾಶಿವರಾತ್ರಿಯು ಮಾರ್ಚ್ ಒಂದನೇ ತಾರೀಕಿನಂದು ಬಂದಿದೆ ಅವತ್ತಿನ ಮಾರನೇ ದಿವಸ ಅಂದರೆ ಎರಡನೇ ತಾರೀಕು ಬುಧವಾರದಂದು ಈ ಪಾಲ್ಗುಣ ಅಮಾವಾಸ್ಯೆ ಬಂದಿದೆ ಈ ಪಾಲ್ಗುಣ ಅಮಾವಾಸೆಯ ಶುಭ ಮುಹೂರ್ತ ಮಹತ್ವ ಮತ್ತು ಆಚರಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ